ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಅಡುಗೆ. ಇವತ್ತು ನಾವು ಮನೇಲೇ ಈಸಿಯಾಗಿ ಕಾರ್ನ್ಫ್ಲವರ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಕಾರ್ನ್ಫ್ಲವರ್ ಅಂದರೆ ಜೋಳದ ಹಿಟ್ಟು. ಇದರಿಂದ ಈಸಿಯಾಗಿ ಮನೇಲೆ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 3/4 ಕಪ್ಪು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ ಮತ್ತು ಗೋಡಂಬಿ, ನಿಂಬೆಹಣ್ಣು ಮತ್ತು ಫುಡ್ ಕಲರ್ ಸ್ವಲ್ಪ, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, 1/2 ಸ್ಪೂನ್ ತುಪ್ಪ. ಇವಾಗ ಗ್ಯಾಸ್ ಆನ್ ಮಾಡಿ 1/4 ಕಪ್ಪಲ್ಲಿ ನೀರು ಹಾಕ್ಬಿಟ್ಟು ಇದಕ್ಕೆ ಸಕ್ಕರೆ ಹಾಕಿ, ಇದೇನು ಪಾಕ ಬರೋದು ಬೇಡ, ಸ್ವಲ್ಪ ಸಕ್ಕರೆ ಮೆಲ್ಟ್ ಆಗೋವರೆಗೂ ಬಿಸಿ ಮಾಡ್ಕೊಂಡ್ರೆ ಸಾಕು. 1/4 ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ವಲ್ಲ, 1/4 ಕಪ್ಪಲ್ಲೇ 2 ಕಪ್ ನಾನು ನೀರು ಹಾಕ್ತಾ ಇದ್ದೀನಿ. ಇದನ್ನ ಗಂಟುಗಳಿಲ್ದಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇದೇನು ಗಂಟು ಆಗಲ್ಲ, ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಒಂಚೂರು ಗಂಟುಗಳು ಇಲ್ಲದಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗಿದೆ, ಇದೇನು ಪಾಕ ಬರೋದು ಬೇಡ, ಸಕ್ಕರೆ ಕರಗಿದ್ರೆ ಸಾಕು. ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದು ಕೆಳಗಡೆ ಕೂತಿರುತ್ತೆ, ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ಸೇರಿಸ್ಕೋಬೇಕು. ಇದೇನು ಗಂಟಾಗಲ್ಲ, ಒಂದೇ ಸತಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕೈ ಬಿಡದೇ ಇರೋ ಥರ ತಿರುಗಿಸ್ತಾನೆ ಇರಬೇಕು, ಇದೊಂದು 2 ನಿಮಿಷದಲ್ಲಿ ಗಟ್ಟಿಯಾಗುತ್ತೆ. ಇಲ್ಲಿ ನೋಡಿ, 1-2 ನಿಮಿಷ ಆಗ್ತಿದ್ದಂಗೆ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ, ಕೈ ಬಿಡದಲ್ಲೇ ತಿರುಗಿಸ್ಕೊತಾ ಇರಬೇಕು. ನಿಮ್ಮಲ್ಲಿ ಯಾವ ಪಾತ್ರೆ ಆದರೂ ಸರಿ, ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ಒಳ್ಳೆಯದು. ಇದು ಸ್ವಲ್ಪ ಗಟ್ಟಿ ಆಗಬೇಕಾದ್ರೆ ನಾನು 1-2-3 ಹನಿ ನಿಂಬೆಹಣ್ಣು ಹಾಕ್ತಿದ್ದೀನಿ, 1-2-3 ಹನಿ ಅಷ್ಟೇ, ಜಾಸ್ತಿ ಹಾಕ್ಬೇಡಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿದ್ದನ್ನ ಅದೆಲ್ಲ ಸೇರ್ಕೊಳ್ಳೋಮಂತ. ಇದಿನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಇವಾಗ ನೋಡಿ ಗಟ್ಟಿಯಾಗಿದೆ. ಇದೇನು ಮನೇಲಿ ಈಸಿಯಾಗಿ ಬೇಗ ಮಾಡ್ಕೋಬೋದು, ತುಂಬ ಏನು ಟೈಮ್ ಹಿಡಿಯಲ್ಲ. ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಈಸಿಯಾಗಿ ಬೇಗ ಮಾಡ್ಕೊಡ್ಬೋದು, ಮತ್ತು ಟೇಸ್ಟ್ ಕೂಡ ಹಾಗೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿ ಆಗಬೇಕಾದ್ರೆ ಇದಕ್ಕೆ ಫುಡ್ ಕಲರ್ ಹಾಕ್ತಾಯಿದ್ದೀನಿ, ರೆಡ್ ಕಲರ್ ಫುಡ್ ಕಲರ್ ಇದ್ರೆ ಸೇರಿಸಿ. ಫುಡ್ ಕಲರ್ ಏನು ಹಾಕಲೇಬೇಕು ಅಂತೇನಿಲ್ಲ, ಆಪ್ಷನಲ್ಲೂ ಚೆನ್ನಾಗಿ ಕಾಣಿಸ್ಲಿ ಮತ್ತು ಇದರಿಂದ ಟೇಸ್ಟಿಗೆ ಏನು ಡಿಫ್ರೆನ್ಸ್ ಆಗಲ್ಲ. ಫುಡ್ ಕಲರ್ ಹಾಕಿದ್ರೂ ಹಾಕ್ತಾಯಿದ್ರು ಟೇಸ್ಟ್ ಅದೇ ಥರ ಇರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಇದನ್ನ ಇದ್ರೊಳಗೆ ಮಿಕ್ಸ್ ಆಗೋ ಥರ, ಈ ಸೈಡಲ್ಲಿರೋ ತುಪ್ಪ ಎಲ್ಲ ಇದ್ರೊಳಗೆ ಮಿಕ್ಸ್ ಆಗಬೇಕು, ಅಲ್ಲಿ ಗಂಟ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ತುಪ್ಪ ಹಾಕ್ತಾ ಹಾಕ್ತಾ ಅದೇ ತಳ ಬಿಡ್ತಾ ಬರ್ತಾ ಇದೆ ಎಷ್ಟು ನೀಟಾಗೆ. ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಸೇರಿಸಿ, ಡ್ರೈ ಫ್ರೂಟ್ಸ್ ಇಲ್ಲಾಂದರೆ ಸ್ಕಿಪ್ ಮಾಡಿ. ಬಟ್ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಸೇರಿಸೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡೋಣ. ಇವಾಗ ಆಗಿದೆ ಇದು, ಇಲ್ಲಿ ನೋಡಿ ಈ ಥರ ಬರಬೇಕು ಮತ್ತು ನೀಟಾಗಿ ತಳ ಬಿಡುತ್ತೆ. ಅದೇ ಅದಕ್ಕೋಸ್ಕರ ನಾನ್ ಸ್ಟಿಕ್ ಯೂಸ್ ಮಾಡಿ. ನಾನಿಲ್ಲಿ ಕೇಕ್ ಟಿನ್ಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ನೀವು ಕೇಕ್ ಟಿನ್ ಇಲ್ಲಾಂದರೆ ಮನೇಲಿ ಯಾವುದಾದ್ರೂ ಒಂದು ಬಟ್ಲಿದ್ರೆ ಸಾಕು, ಅದಕ್ಕೆ ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಹಚ್ಚಿಟ್ಕೊಳ್ಳಿ. ಇವಾಗ ಈ ಟಿನ್ಗೆ ಹಾಕುತ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಇದು ಮಾಡ್ಕೊಂಡು ಇದನ್ನು ಶೇಪ್ ಕೊಡ್ತಾ ಇದ್ದೀನಿ. ಇದಕ್ಕೆ ಇದನ್ನು ಈಸಿಯಾಗಿ ಶೇಪ್ ಕೊಡ್ಬೋದು ಮತ್ತು ಈಸಿಯಾಗಿ ಬರುತ್ತೆ. ಸೆಟ್ ಮಾಡಿ ಆದ್ಮೇಲೆ ಈ ಸ್ಪೂನಲ್ಲಿ ಟ್ಯಾಪ್ ಮಾಡಿ, ಹಿಂಗೆ ಏರ್ ಏನಾದರೂ ಇದ್ರೆ ನೀಟಾಗಿ ಸೆಟ್ ಆಗಲಿ ಅಂತ. ಇದ್ರ ಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಬಿಸಿ 1/2 ಗಂಟೆ ಬಿಟ್ಬಿಟ್ಟು ಆಮೇಲೆ ಕಟ್ ಮಾಡಿದರೆ ಕಾರ್ನ್ಫ್ಲವರ್ ಹಲ್ವಾ ರೆಡಿ. ಇಲ್ಲಿ ನೋಡಿ, ನಾನೊಂದು 2 ಅವರ್ಸ್ ಬಿಟ್ಟಿದ್ದೆ, ಅದು ಈಸಿಯಾಗಿ ಬರ್ತಾ ಇದೆ. ಫ್ರಿಜ್ಜಲ್ಲಾದರೂ ಇಡಿ, ಇಲ್ಲಾಂದರೆ ಹೊರಗಡೆ ಇಟ್ಟರು ಓಕೆ, ಏನಾಗಲ್ಲ.
ಹೊರಗಡೆ ಇಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ, ಫ್ರಿಡ್ಜಲ್ಲಿ ಇಟ್ಟರೆ ಬೇಗ ಆಗುತ್ತೆ ಮತ್ತು ಕೂಲಾಗಿ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇವಾಗ 2 hours ಆಯಿತು, ನಾನು ಇವಾಗ ಇದನ್ನು ಪ್ಲೇಟಿಗೆ ಹಾಕ್ತೀನಿ. ಇದನ್ನು ಈಸಿಯಾಗಿ ಹಾಕ್ಬೋದು. ಇಲ್ಲಿ ನೋಡಿ ಈಸಿಯಾಗಿ ಬಂತು, ಅದೇನು ತುಂಬ ಏನು ಇದು ಮಾಡೋ ಹಂಗಿಲ್ಲ. ನೋಡಿದ್ರಲ್ಲ ಕಾರ್ನ್ಫ್ಲವರ್ ಅಲ್ವಾ ಹೇಗೆ ಮಾಡೋದು ಅಂತ, ಮನೇಲಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದಂತ ಈಸಿ ರೆಸಿಪಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸದ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.